ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಕ್ಯಾಂಡ್ಸ್ಗೆ ನಿಮಗೆ ತರಗು ಸ್ವಾಗತ ನೋಡಿ ಶಿವರಾತ್ರಿ ಹಬ್ಬದ ಪ್ರಯುಕ್ತ ನಾನು ಇವತ್ತು ಶಿವರಾತ್ರಿ ಹಬ್ಬದ ಸಂಪೂರ್ಣ ಪೂಜಾ ವಿಧಾನವನ್ನು ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೇನೆ ಈ ಶಿವರಾತ್ರಿ ನಮಗೆ ಎಂದು ಪ್ರಾರಂಭವಾಗುತ್ತದೆ ಅನ್ನುವುದಾದರೆ ಮಾಘಮಾಸ ಕೃಷ್ಣ ಪಕ್ಷ ತ್ರಯೋದಶಿ ದಿವಸ ಹದಿನೇಳನೇ ತಾರೀಖು ಫೆಬ್ರವರಿ ಶುಕ್ರವಾರ ರಾತ್ರಿ ಹನ್ನೊಂದು ಗಂಟೆ ಮೂವತ್ತ ಏಳು ನಿಮಿಷಕ್ಕೆ ಪ್ರಾರಂಭವಾದರೆ ಮುಕ್ತಾಯವಾಗುವುದು ಹದಿನೆಂಟನೇ ತಾರೀಖು ಶನಿವಾರ ರಾತ್ರಿ ಎಂಟು ಗಂಟೆ ಮೂರು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು ಹದಿನೆಂಟನೇ ತಾರೀಖು ಶನಿವಾರ ಆಚರಣೆ ಮಾಡಬೇಕಾಗುತ್ತದೆ ನೋಡಿ ನಾವು ಶಿವರಾತ್ರಿ ಪೂಜೆ ಮಾಡಬೇಕು ಅಂತಂದ್ರೆ ಮೊದಲು ನಾವು ಪೀಠದ ಸಿದ್ಧತೆಯನ್ನು ಮಾಡ್ಕೋಬೇಕಾಗುತ್ತೆ ನೋಡಿ ಅದರ ಮೇಲೆ ಒಂದು ರಂಗೋಲಿಯನ್ನು ಹಾಕಿದ್ದೇನೆ ಓಂ ನಮ್ಮ ಶಿವಯ ಅಂತ ಹೇಳಿ ಒಂದು ರಂಗೋಲಿ ಹಾಕಿದ್ದೇನೆ ನಂತರದಲ್ಲಿ ಏನು ಮಾಡಬೇಕು ಅಂತಂದ್ರೆ ಪೂಜೆ ಮಾಡೋದಕ್ಕೂ ಪ್ರಾರಂಭ ಮಾಡೋದಕ್ಕೂ ಮುಂಚೆ ನಾವು ಅಭಿಷೇಕವನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ಅಭಿಷೇಕ ಅಂತ ಬಂದಾಗ ಎಳನೀರಿನ ಅಭಿಷೇಕ ಮಾಡಬಹುದು ಕಬ್ಬಿನ ಹಾಲಿನ ಅಭಿಷೇಕ ಮಾಡಬಹುದು ಹಾಗೆ ಎಳ್ಳೆಣ್ಣೆ ಅಭಿಷೇಕ ಮಾಡಬಹುದು ಪಂಚಾಮೃತ ಅಭಿಷೇಕ ಮಾಡಬಹುದು ಈ ರೀತಿಯಾಗಿ ಏನಪ್ಪ ಅಂದ್ರೆ ಶಿವರಾತ್ರಿ ಹಬ್ಬದಲ್ಲಿ ನಾಲ್ಕು ಯಮ ಪೂಜೆಗಳು ಅಂತ ಬರ್ತದೆ ಅಂದ್ರೆ ನಾಲ್ಕು ಸಮಯದಲ್ಲಿ ಒಂದೊಂದು ಸಮಯದಲ್ಲೂ ನೀವು ಒಂದೊಂದು ರೀತಿಯ ಅಭಿಷೇಕಗಳನ್ನು ಮಾಡಬಹುದು ತುಂಬಾ ನೀವು ವಿಶಿಷ್ಟವಾದದ್ದು ಹಾಗೆ ನಿಮಗೆ ಎಷ್ಟು ಆ ಒಂದು ಸಾಧ್ಯವಿರುತ್ತೋ ಆ ಒಂದು ಸಮಯದಲ್ಲಿ ನೀವು ಒಂದು ಅಭಿಷೇಕವನ್ನು ಮಾಡಿಕೊಂಡರೆ ತುಂಬಾ ಒಳ್ಳೆಯದು ನೋಡಿ ನಾನು ಪಂಚಾಮೃತ ಅಭಿಷೇಕದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಪಂಚಾಮೃತ ಅಭಿಷೇಕ ಅಂತ ಅಂದರೆ ಆ ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಇದಿಷ್ಟು ಮತ್ತೆ ಹಣ್ಣುಗಳಿಂದ ನೀವು ಹಾಕಿ ಒಂದು ಅರ್ಚನೆಯನ್ನು ಮಾಡ್ಕೊಳ್ಳಿ ಅಂದರೆ ಅಭಿಷೇಕ ಮಾಡ್ಕೊಳ್ಳಿ ಹಾಗೇನೇ ಒಂದು ಬಿಲ್ವ ಪತ್ರೆ ಹಿಡೋದನ್ನು ಮಾತ್ರ ಮರಿಬೇಡಿ ನೋಡಿ ಪೀಠದ ಸಿದ್ಧತೆ ಆಯಿತು ಹಾಗೆ ಒಂದು ನಾವು ಏನು ಅಭಿಷೇಕ ಮಾಡ್ಕೋಬೇಕು ಅಂದ್ಕೊಂಡಿರ್ತೇವೋ ಅಭಿಷೇಕವೆಲ್ಲ ಮುಗಿದ ಮೇಲೆ ನಾವು ಪೂಜೆಯನ್ನು ಯಾವ ರೀತಿ ಪ್ರಾರಂಭ ಮಾಡಬೇಕು ಅನ್ನೋದಾದರೆ ನಾವು ಏನು ರಂಗೋಲಿ ಹಾಕ್ಕೊಂಡಿರ್ತೀವೋ ಅದರ ಮೇಲೆ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಕುಂಕುಮ ಮತ್ತೆ ಅಕ್ಷತೆ ನಿಮ್ಗೆ ಈಗಾಗಲೇ ಪೂರ್ವ ಸಿದ್ಧತೆಯಲ್ಲಿ ತಿಳಿಸ್ಕೊಟ್ಟಿದ್ದೇನೆ ಯಾವ ರೀತಿ ಮಾಡಬೇಕು ಅಂತೇಳಿ ಸ್ವಲ್ಪ ಮಟ್ಟಿಗೆ ಅಕ್ಷತೆನೇ ಹಾಕಿ ಒಂದು ತಟ್ಟೆಯನ್ನು ತೆಗೆದುಕೊಳ್ಳಿ ತಟ್ಟೆ ಅಂತ ಬಂದಾಗ ಇತ್ತಾಳೆ ತಾಮ್ರ ಬೆಳ್ಳಿ ಯಾವುದಾದ್ರೂ ಪರವಾಗಿಲ್ಲ ನಿಮ್ಮ ಮನೇಲಿ ಅದು ಯಾವುದೂ ಇಲ್ಲ ಅಂತ ಅಂದ್ರೆ ಅಡಿಕೆ ತಟ್ಟೆಯನ್ನು ಉಪಯೋಗಿಸ್ಕೊಳ್ಳಿ ಸ್ಟೀಲ್ ಬಳಕೆ ಬೇಡ ನಂತರದಲ್ಲಿ ಆ ಪ್ಲೇಟ್ ಮೇಲೆ ನಾವು ಶ್ರೀಗಂಧದಿಂದ ಸ್ವಸ್ತಿ ಚಿಹ್ನೆಯನ್ನು ಬರಿಬೇಕು ನಂತರದಲ್ಲಿ ನೋಡಿ ನಾವು ಶಿವನ ಪೂಜೆಗೆ ಆದಷ್ಟು ಎಲೆಗಳನ್ನು ಉಪಯೋಗಿಸ್ಕೊಂಡು ಮಾಡಿದರೆ ಒಳ್ಳೆಯದು ಅಂತಂದರೆ ಎಲೆಗಳಂತಂದಾಗ ಈ ಬಾರಿ ನಾನು ನಿಮ್ಮ ಮನೆಯ ಸುತ್ತಮುತ್ತ ಸಿಗುವಂಥ ಎಲೆಗಳಿಂದ ಮಾತ್ರ ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ನಾನು ಮೊದಲು ಹರಳಿ ಎಲೆಯನ್ನು ಇಡ್ತಾ ಇದ್ದೇನೆ ಅರಳಿ ಎಲೆ ಏನಕ್ಕಪ್ಪ ಅಂತ ಯಾರೆಲ್ಲ ಒಂದು ಸಂತಾನಾಪೇಕ್ಷೆ ಉಳ್ಳವರಾಗಿರ್ತೀರಿ ಹಾಗೆ ಮನೆಯಲ್ಲಿ ಒಂದು ಪುಟ್ ಪುಟ್ಟ ಮಕ್ಕಳು ಇರ್ತಾರೆ ಅವರ ಒಂದು ಅಭಿವೃದ್ಧಿಗೋಸ್ಕರ ನೀವು ಒಂದು ಹರಳಿ ಎಲೆಯನ್ನು ಉಪಯೋಗಿಸ್ಕೋಬೋದು ನಂತರ ಎಕ್ಕದ ಎಲೆ ಎಕ್ಕದ ಎಲೆ ಏನಪ್ಪ ಅಂತಂದರೆ ಎಕ್ಕದ ಎಲೆ ಹೂವು ತುಂಬಾ ಮಹತ್ವವಾದದ್ದು ಎಕ್ಕದ ಹೂವಿನಲ್ಲಿ ಶಿವನ ಪುತ್ರನ ವಾಸ ಇರುತ್ತೆ ಅಂತಲೂ ಕೂಡ ಹೇಳ್ತಾರೆ ಹಾಗಾಗಿ ಆದಷ್ಟು ಎಕ್ಕದ ಎಲೆಯನ್ನು ಉಪಯೋಗಿಸ್ಕೋಬೇಕಾಗುತ್ತೆ ಈಗ ನಾನು ಮೊದಲು ಎಕ್ಕದ ಎಲೆಗಳನ್ನು ಇಟ್ಟು ನಂತರದಲ್ಲಿ ಹರಳಿ ಎಲೆ ಇಡ್ತಾ ಇದ್ದೇನೆ ನೀವು ಎಷ್ಟು ಪ್ಲೇಟ್ ಪುಟ್ಟದಾಗ ತೆಗೆದುಕೊಂಡಿರ್ತೀರೋ ದೊಡ್ಡದಾಗಿ ತೆಗೆದುಕೊಂಡಿರ್ತೀರೋ ಅಷ್ಟರ ಮಟ್ಟಿಗೆ ಎಲೆಗಳನ್ನು ನೀವು ತೆಗೆದುಕೊಳ್ಳಿ ಎರಡು ಮೂರು ಐದು ಈ ರೀತಿಯಾಗಿ ನೀವು ತೆಗೆದು ಜೋಡಣೆ ಮಾಡ್ಕೋಬಹುದು ಹರಳಿ ಮರ ಹರಳಿ ಮರದ ಎಲೆ ಆಯಿತು ಎಕ್ಕದ ಹೂವಿನ ಎಲೆ ಎಲೆಗಳು ಸಹ ಆಯಿತು ನಂತರದಲ್ಲಿ ನೋಡಿ ಅಶೋಕ ಮರದ ಎಲೆಗಳು ಅಶೋಕ ಮರದ ಎಲೆಗಳು ಏನಕ್ಕಪ್ಪ ಅಂತಂದ್ರೆ ನಮ್ಮಲ್ಲಿ ಒಂದು ಧನಾತ್ಮಕ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ಹಾಗೆ ಸಂತಾನ ಭಾಗ್ಯನೂ ಕೂಡ ಬರುತ್ತದೆ ಆ ಜೊತೆಯಲ್ಲಿ ಕೀರ್ತಿ ದೊರೆಯುತ್ತದೆ ಅಂತ ಹೇಳಿ ನಾವು ಅಶೋಕದ ಎಲೆ ಕೂಡ ಅಶೋಕ ಮರದ ಎಲೆಗಳನ್ನು ಉಪಯೋಗಿಸ್ಕೊಳ್ತೇವೆ ಇನ್ನು ಮಾವಿನ ಮರದ ಎಲೆಗಳು ಅಂತಂದ್ರೆ ಗೊತ್ತೇ ಇದೆ ಸಮೃದ್ಧಿಯ ಸಂಕೇತ ಪ್ರತಿ ಒಂದು ಹಬ್ಬಗಳಲ್ಲಿ ಶುಭ ಸಮಾರಂಭಗಳಲ್ಲಿ ಮಾವಿನ ಎಲೆ ತೋರಣಗಳು ಯಾವುದು ಇಲ್ದಲೆ ನಮಗೆ ಅದು ಸಂಪೂರ್ಣ ಆಗೋದೇ ಇಲ್ಲ ಹಾಗಾಗಿ ಮನೆಯ ಬಾಗಿಲತ್ರ ಕೂಡ ನೀವು ಮಾವಿನ ತೋರಣವನ್ನು ಹಾಕಿ ಪೂಜೆ ಮಾಡ್ಕೊಳ್ಳಿ ಹಾಗೆ ನೀವು ತಟ್ಟೆ ಮೇಲೂ ಕೂಡ ಎರಡು ಮೂರು ಎಲೆಗಳನ್ನು ಒಂದು ಇಟ್ಟು ನೀವು ಪೂಜೆಯನ್ನು ಮಾಡ್ಕೋಬೇಕಾಗುತ್ತೆ ನಂತರದಲ್ಲಿ ನೋಡಿ ಇದು ದಾಳಿಂಬ್ರೆ ಎಲೆಗಳು ದಾಳಿಂಬ್ರೆ ಎಲೆ ಏನಕ್ಕಪ್ಪ ಅಂತಂದ್ರೆ ನಮ್ಮ ಮನೆಯಲ್ಲಿ ಒಂದು ಶಾಂತಿ ಖುಷಿ ಸಮೃದ್ಧಿ ಹೆಚ್ಚಾಗ್ಲಿ ಅಂತೇಳಿ ನಾವು ದಾಳಿಂಬೆ ಎಲೆಯ ಸಣ್ಣ ಸಣ್ಣ ಚಿಕ್ಕ ಚಿಕ್ಕದಾಗಿರುವಂಥ ಕೊಂಬೆಗಳನ್ನು ತೆಗೆದುಕೊಂಡು ಬಂದಿಡ್ಬೋದು ನಂತರದಲ್ಲಿ ನೋಡಿ ಬನ್ನಿ ಪತ್ರೆ ಬನ್ನಿ ಪತ್ರೆ ಏನಕ್ಕಪ್ಪ ಅಂತಂದ್ರೆ ಅದು ಬನ್ನಿ ಮರದ ಸಿಕ್ಕೇ ಸಿಗುತ್ತೆ ಎಲ್ಲರಿಗೂ ಕೂಡ ಸಿಕ್ಕೇ ಸಿಗುತ್ತೆ ಅದು ಧನ ಪ್ರಾಪ್ತಿ ಆಗುತ್ತದೆ ಹಾಗಾಗಿ ಅದ್ರ ಜೊತೆಲಿ ನಾವು ಇಂದಿನ ಜನ್ಮಲ್ಲಿ ಏನೋ ಒಂದು ತಪ್ಪುಗಳನ್ನ ಮಾಡಿರ್ತೀವಿ ಅದೆಲ್ಲವನ್ನೂ ಕೂಡ ಅದಕ್ಕೆ ಮುಕ್ತಿ ಸಿಗ್ತದೆ ಮತ್ತೊಂದು ಅಂತಂದರೆ ಶತ್ರುಗಳ ಕಾಟದಿಂದ ಕೂಡ ಮುಕ್ತಿ ಸಿಗ್ತಾ ಹೋಗುತ್ತದೆ ಇನ್ನು ಗರಿಕೆ ನಿಮಗೆ ಇದೆ ಅದು ಗಣೇಶನಿಗೆ ಪ್ರಿಯವಾದದ್ದು ಹಾಗಾಗಿ ನಾವು ಒಂದು ಗರಿಕೆಯನ್ನು ಇಡ್ಲೇಬೇಕಾಗುತ್ತೆ ಇಟ್ಟು ನಾವು ಒಂದು ಅಲಂಕಾರ ಮಾಡಬಹುದು ಹಾಗೆಯೇ ಅದರ ನಂತರದಲ್ಲಿ ನೋಡಿ ನಾನು ಇಷ್ಟ ಎಲೆಗಳನ್ನ ನಾನು ತೆಗೆದುಕೊಂಡಿರೋದು ಅದರ ಮೇಲೆ ಎರಡು ಬೆಳೆದಲ್ಲೇ ಇಡ್ತಾ ಇದ್ದೇನೆ ಈಗೇನೆ ನಾನೀಗ ನಿಮಗೆ ಮನೆ ಹತ್ರ ಸಿಗುವಂಥದ್ದನ್ನೇ ತಿಳಿಸ್ಕೊಡ್ತಾ ಇದ್ದೇನೆ ಇನ್ನು ಅಶೋಕ ಮರದ ಎಲೆಗಳು ಅಂತಂದ್ರೆ ನಿಮಗೆ ಗೊತ್ತಾಯಿದೆ ಪಾರ್ಕ್ ಸಿಗುತ್ತೆ ಎಕ್ಕದ ಎಲೆಗಳು ಸಿಗುತ್ತೆ ಮಾವಿನ ಎಲೆಗಳು ಕೂಡ ಸಿಗುತ್ತೆ ದಾಳಿಂಬ್ರ ಎಲೆಗಳು ಸಿಗುತ್ತೆ ಹೀಗೆ ಸಿಗುವಂತ ಎಲೆಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದು ಇದ್ದೇನೆ ಇದರಲ್ಲಿ ನಿಮಗೆ ಎಷ್ಟು ಸಿಗುತ್ತೋ ಅಷ್ಟು ಮಟ್ಟಿಗೆ ನೀವು ತೆಗೆದುಕೋಬಹುದು ಅದ್ರ ಮೇಲೂ ನೀವು ಇನ್ನು ಹೆಚ್ಚಿನ ಮಟ್ಟದಲ್ಲಿ ತೆಗೆದುಕೊಳ್ತೀವಿ ಅಂದ್ರೆ ಹರಳಿ ಎಲೆ ತೆಗೆದುಕೋಬಹುದು ಹರಳಿ ಎಲೆ ಸಂತಾನ ಭಾಗ್ಯಕ್ಕೆ ತುಂಬಾನೇ ಒಳ್ಳೆಯದು ಆಮೇಲೆ ಹಾಲದ ಮರದ ಎಲೆಗಳು ತೆಗೆದುಕೊಳ್ಳಿ ಆಲದ ಮರ ಅಂತಂದ್ರೆ ಅದರಲ್ಲಿ ಶಿವ ನೆಲೆಸಿರ್ತಾರಂತೆ ಹಾಗೆ ಆಮೇಲೆ ಜೊತೆಗೆ ಶನಿದೋಷ ಕೂಡ ನಿವಾರಣೆ ಆಗುತ್ತಂತೆ ಆಲದ ಮರದ ಎಲೆ ಸಿಕ್ಕರೆ ಅದನ್ನು ತೆಗೆದುಕೊಳ್ಳಿ ಆಮೇಲೆ ಹತ್ತಿ ಮರದ ಎಲೆ ಅಂದ್ರೆ ಹತ್ತಿ ಮರ ಎಲೆ ಅಂದ್ರೆ ಹೌದುಂಬರ ವೃಕ್ಷ ಅದು ಸಿಕ್ಕರೆ ಅದನ್ನು ಕೂಡ ನೀವು ಇಡಬಹುದು ತುಂಬಾ ಒಳ್ಳೇದು ಅದು ಏನಕ್ಕೆಪ್ಪ ಅಂತಂದ್ರೆ ನಮ್ಮ ಜ್ಞಾನ ಸಂಪತ್ತು ಹೆಚ್ಚಾಗ್ಲಿ ಅಂತೇಳಿ ಈ ರೀತಿಯಾಗಿ ನಾವು ಎಲೆಗಳನ್ನು ಉಪಯೋಗಿಸಿಕೊಂಡು ನಾವು ಶಿವನ ಆರಾಧ ಮಾಡಬಹುದು ನಂತರದಲ್ಲಿ ನೋಡಿ ಎರಡು ವಿಳೆದಲ್ಲೇ ಇಟ್ಟಿದ್ದೇನೆ ನಾನು ತಟ್ಟೆ ಇಡ್ತಾ ಇದ್ದೆ ಒಂದು ಲಾಸ್ಟ್ ವಿಳೆದಲ್ಲಿ ತಟ್ಟೆಗಳನ್ನ ಇಟ್ಟಿದ್ದೇನೆ ಈ ಬಾರಿ ನಾನು ಎರಡು ವಿಳೆದೆಲ್ಲೇ ಇಟ್ಟು ಅದರ ಮೇಲೆ ನಾನು ಶಿವನನ್ನು ಪ್ರತಿಷ್ಠಾಪನೆ ಮಾಡ್ಕೊಳ್ತಾ ಇದ್ದೇನೆ ಈಗ ಶಿವನ ವಿಗ್ರಹ ಅಂತ ಬಂದಾಗ ಎಲ್ಲರ ಮನೆಯಲ್ಲೂ ಕೂಡ ಶಿವನ ವಿಗ್ರಹ ಇರೋದು ಕಷ್ಟ ಆಗುತ್ತೆ ಇಲ್ಲದೆ ಇರುವಾಗ ನೀವು ಏನು ಮಾಡಬೇಕು ಅಂತಂದ್ರೆ ಉತ್ತದ ಮಣ್ಣನ್ನು ತೆಗೆದುಕೊಂಡು ಬನ್ನಿ ನೀವು ಅವತ್ತಿನ ದಿವಸನೇ ತರಬೇಕು ಅಂತಲ್ಲ ಹಿಂದಿನ ದಿವಸನೇ ನೀವು ತೆಗೆದುಕೊಂಡು ಬಂದು ಇಟ್ಕೊಂಡು ಅದರಿಂದ ನೀವು ಶಿವನನ್ನು ಒಂದು ವಿಗ್ರಹವನ್ನು ಮಾಡಿಕೊಳ್ಳಿ ಈಗಾಗಲೇ ನಾನು ನಿಮಗೆ ಉತ್ತದ ಮಣ್ಣಿನಿಂದ ಯಾವ ರೀತಿ ಶಿವನ ಒಂದು ವಿಗ್ರಹವನ್ನು ಮಾಡಬೇಕು ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೇನೆ ಆ ಒಂದು ವಿಡಿಯೋದ ಲಿಂಕನ್ನು ಸಹ ಹಾಕಿರ್ತೇನೆ ಬೇಕಾದರೆ ನಾನು ಆ ಒಂದು ನೋಡಿಕೊಂಡು ನೀವು ಒಂದು ಶಿವನ ವಿಗ್ರಹವನ್ನು ಸಿದ್ಧತೆ ಮಾಡಿ ರೆಡಿ ಮಾಡಿ ಇಟ್ಕೊಂಬಿಡಿ ನಂತರದ ಹಬ್ಬದ ದಿವಸ ನೀವು ಅದನ್ನು ಉಪಯೋಗಿಸ್ಕೋಬೋದು ಆದರೆ ಅದರಲ್ಲಿ ನೀವು ಒಂದು ನಿಯಮಗಳನ್ನು ಪಾಲನೆ ಮಾಡಬೇಕಾಗುತ್ತೆ ಆ ಉತ್ತದ ಮಣ್ಣು ತರಬೇಕಾದ್ರೆ ನೀವು ಒಂದು ನಮಸ್ಕಾರ ಮಾಡಿಕೊಂಡು ಉತ್ತವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಕೆಳಗೆ ಸುತ್ತ ಬಿದ್ದಿರುವಂಥ ಮಣ್ಣನ್ನು ತೆಗೆದುಕೊಳ್ಳಿ ಉತ್ತವನ್ನು ಹೋಗಬೇಡಿ ತೆಗೆದುಕೊಂಡು ಬಂದು ನೀವು ಒಂದು ಶಿವಲಿಂಗವನ್ನು ಮಾಡಿ ಪೂಜೆ ಮಾಡಿ ನಂತರ ದಿವಸಗಳಲ್ಲಿ ನೀವು ಅದನ್ನು ವಿಸರ್ಜನೆ ಮಾಡಬೇಕು ಅಂತ ಇಲ್ಲಿ ಹಾಕೋದಕ್ಕಲ್ಲ ಅಥವಾ ನಿಮ್ಮ ಮನೆ ಗಿಡಗಳಿಗೆ ಹಾಕಬೇಕು ಆ ತರ ಮಾಡೋದಕ್ಕೆ ಹೋಗಬಾರ್ದು ಅರಿಯೋ ನೀರಿಗೆ ಹಾಕಬೇಕಾಗುತ್ತೆ ಆದಷ್ಟು ಇಲ್ಲ ಅಂದ್ರೆ ಉತ್ತದ ಹತ್ರ ತೆಗೆದುಕೊಂಡೋಗಿ ಹೋಗಿ ಸಹ ನೀವು ಇಡಬಹುದು ಈ ರೀತಿಯಾಗಿ ನಿಯಮಗಳನ್ನು ಪಾಲನೆ ಮಾಡಬೇಕಾಗುತ್ತೆ ನಂತರದಲ್ಲಿ ನೋಡಿ ನಾನು ಶಿವನ ಒಂದು ವಿಗ್ರಹದ ಎದುರುಗಡೆ ಬಸವಣ್ಣನ ಇಟ್ಟಿದ್ದೇನೆ ನಂತರದಲ್ಲಿ ಶಿವನ ದಾರವನ್ನು ಹಾಕಬೇಕಾಗುತ್ತೆ ನಿಮಗೆ ಪೂರ್ವ ಸಿದ್ಧತೆಯಲ್ಲಿ ತಿಳಿಸಿಕೊಟ್ಟಿದ್ದೆ ಶಿವನ ದಾರ ನಿಮಗೆ ಸಿಗದೆ ಹೋದಾಗ ಐದು ಎಳೆ ಅಂಗನೂಲು ಬರುತ್ತದೆ ಆ ಒಂದು ಐದು ಎಳೆ ಅಂಗನೂಲನ್ನು ಸಹ ಹಾಕಬೇಕಾಗುತ್ತದೆ ಅದರ ನಂತರದಲ್ಲಿ ಗೆಜ್ಜೆ ವಸ್ತ್ರ ಗೆಜ್ಜೆ ವಸ್ತ್ರವನ್ನು ಕೂಡ ನಾನು ವಿಭೂತಿಯಿಂದ ಸಿದ್ಧತೆ ಮಾಡಿ ಇಟ್ಕೊಂಡಿದ್ದೇನೆ ಅದರ ಮೇಲೆ ನೀವು ಬಿಳಿ ಹೂಗಳಿಂದ ಅಲಂಕಾರ ಮಾಡಿ ಬಿಳಿ ಹೂವು ಅಂದ್ರೆ ಯಾವುದಪ್ಪ ಅಂತಂದ್ರೆ ಎಕ್ಕದ ಹೂ ತುಂಬಾ ಮುಖ್ಯವಾದದ್ದು ಎಕ್ಕದ ಹೂವು ತುಂಬೆ ಹೂವು ಅಂತಂದ್ರೆ ತುಂಬಾ ಶ್ರೇಷ್ಠವಾದದ್ದು ತುಂಬೆ ಹೂವು ಮಲ್ಲಿಗೆ ಹೂವು ಆಮೇಲೆ ದತ್ತೂರ ಹೂ ಸಿಕ್ಕರೆ ದತ್ತೂರ ಹೂ ಇಡಿ ಇಲ್ಲಾಂದ್ರೆ ನೀವು ಹಿಂಗೆ ಮಾಮೂಲಿ ಏನಪ್ಪಾ ಅಂತಂದರೆ ಹೂವಿನ ಮಾರ್ಕೆಟ್ ಅಲ್ಲಿ ಸಿಗುವಂಥದ್ದು ಬಿಳಿ ಹೂಗಳಂದ್ರೆ ಮಲ್ಲಿಗೆ ಹೂ ಸಿಕ್ಕೇ ಸಿಗುತ್ತೆ ಕಾಕಡ ಹೂ ಸಿಗುತ್ತೆ ನೀವು ಅದನ್ನೇ ತೆಗೆದುಕೊಂಡು ಬಂದು ಕೂಡ ನೀವು ದೇವರ ಹತ್ರ ಇಟ್ಟು ಪೂಜೆಯನ್ನು ಮಾಡ್ಕೋಬಹುದು ಇದಿಷ್ಟು ಸಿದ್ಧತೆಗಳು ಇನ್ನು ಅಖಂಡ ದೀಪಾರಾಧನೆ ಬಗ್ಗೆ ನಾನು ಮುಂದಿನ ವಿಡಿಯೋ ತಿಳಿಸ್ಕೊಡ್ತೇನೆ ಅದು ಕೂಡ ತುಂಬಾನೇ ವಿಶೇಷವಾದದ್ದು ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳು ಕೊಡದಿದೆ ತಿಳಿಸ್ಕೊಡ್ತಾ ಹೋಗ್ತೇನೆ ಹಾಗೆ ಬಿಲ್ವ ಪತ್ರ ಎಂದು ಮರೆಯೋ ಹಾಗೆ ಇಲ್ಲ ಬಿಲ್ವ ಪತ್ರ ಇಡಬೇಕಾಗುತ್ತೆ ಬಿಲ್ವ ಪತ್ರ ಬಗ್ಗೆ ನಿಮ್ಗೆ ಹೇಳ್ಬೇಕು ಅಂತಂದ್ರೆ ಸರಿಯಾದ ರೀತಿಯಲ್ಲಿ ಇರಬೇಕದು ಮೂರು ಎಲೆಗಳು ಜಾಯಿಂಟ್ ಆಗಿರಬೇಕು ಎಲ್ಲೂ ಕೂಡ ಹರಿದೋಗಿರೋದು ಅಥವಾ ಒಣಗೋಗಿರಬಾರ್ದು ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ಆ ಮೂರು ಎಲೆಗಳ ಸಂಕೇತ ಏನಪ್ಪಾ ಅಂತಂದ್ರೆ ಬಲಭಾಗದಲ್ಲಿರುವ ಎಲೆ ವಿಷ್ಣು ಸ್ವರೂಪ ಎಡಭಾಗದಲ್ಲಿರುವಂತಹದ್ದು ಬ್ರಹ್ಮನ ಒಂದು ಸ್ವರೂಪ ಮಧ್ಯದಲ್ಲಿ ಈಶ್ವರನ ಸ್ವರೂಪ ಹಾಗಾಗಿ ಆದಷ್ಟು ಬಿಲ್ವ ಪತ್ರೆ ಸ್ವಲ್ಪ ಚೆನ್ನಾಗಿರೋದನ್ನು ನೋಡಿ ನೀವು ತೆಗೆದುಕೊಳ್ಳಿ ಆಮೇಲೆ ಈಗ ಶಿವರಾತ್ರಿ ಅಂತ ಅಂದ್ರೆ ಅವತ್ತಿನ ದಿವಸ ನಾವು ಸಂಪೂರ್ಣವಾಗಿ ಉಪವಾಸ ಇರಬೇಕಾಗಿರೋದ್ರಿಂದ ನೀವು ಪ್ರಸಾದ ಅಂತ ಹೇಳಿ ಹಣ್ಣುಗಳನ್ನ ಇಡಿ ಹಾಗೆ ಪಂಚಾಮೃತ ಅಭಿಷೇಕ ಮಾಡಿದ್ರೆ ಪಂಚಾಮೃತವನ್ನೇ ಸಿದ್ಧತೆ ಮಾಡಿ ಇಡಿ ಇದು ನಂತರದಲ್ಲಿ ಅರ್ಚನೆಗೆ ಅಂತೇಳಿ ನೀವು ಬಿಲ್ವ ಪತ್ರೆಯನ್ನು ತೆಗೆದುಕೊಂಡು ಬಂದು ಇಟ್ಕೊಳ್ಳಿ ನೂರ ಎಂಟು ಬಿಲ್ವ ಪತ್ರ ತುಂಬ ವಿಶೇಷವಾದದ್ದು ಅದರ ನಂತರದಲ್ಲಿ ನಿಮಗೆ ಈಗ ಬಿಲ್ವ ಪತ್ರ ಸಿಗದೆ ಹೋದಾಗ ಎಕ್ಕದ ಹೂವಿನಿಂದಲೇ ನೀವು ಒಂದು ಅರ್ಚನೆ ಮಾಡ್ಬೋದು ಅಥವಾ ತುಂಬೆ ಹೂವಿಂದ ಅರ್ಚನೆ ಮಾಡ್ಬೋದು ಯಾವುದೂ ಸಿಗದೆ ಆದರೆ ಪರವಾಗಿಲ್ಲಪ್ಪ ನಿಮ್ಮ ಮನೇಲಿ ನೀವು ವಿಭೂತಿ ಪೌಡರ್ ಅಂತ ಇಟ್ಕೊಂಡೇ ಇಟ್ಕೊಂಡಿರ್ತೀರಿ ಅದರಿಂದನೂ ಕೂಡ ನೀವು ಒಂದು ಅಭಿಷೇಕ ಅಥವಾ ಅರ್ಚನೆ ಮಾಡಿದ್ರೆ ತುಂಬ ತುಂಬಾ ಒಳ್ಳೆಯದು ಅದನ್ನು ಸಹ ಮಾಡ್ಬೋದು ಅದು ನಿಮಗೆ ಆಗದೆ ಹೋದರೆ ನಿಮಗೆ ಅಕ್ಷತೆ ಮಾಡೋದನ್ನು ತಿಳಿಸ್ಕೊಟ್ಟಿದ್ದೇನೆ ಅಕ್ಕಿಯಿಂದ ಅರ್ಚನೆ ಮಾಡಿ ನೋಡಿ ನಾನು ಅಭಿಷೇಕಕ್ಕೆ ಅಂತೇಳಿ ಕಬ್ಬಿನ ಹಾಲು ಮತ್ತು ಎಳ್ಳೆಣ್ಣೆ ಮತ್ತು ಹಾಲನ್ನು ಇಟ್ಟಿದ್ದೇನೆ ಹಾಗೆ ಒಂದು ಕಾಯಿನ ಸಂಕಲ್ಪ ಮಾಡಿ ಇಟ್ಕೊಂಡಿದ್ದೇನೆ ಹಣ್ಣುಗಳನ್ನು ಇಟ್ಟಿದ್ದೇನೆ ಇದಿಷ್ಟೇ ನಾನು ಸಿದ್ಧತೆ ಮಾಡಿಟ್ಕೊಂಡಿರೋಂಥದ್ದು ಹಾಗೆಯೇ ಶಿವನಿಗೆ ನಿಮಗೆ ಇನ್ನೊಂದು ಮಾಹಿತಿ ಹೇಳಬೇಕು ಶಿವನ ಪೂಜೆಗೆ ತುಂಬ ಆಡಂಬರ ಬೇಡ ಶಿವನನ್ನು ನೀವು ಮನಸ್ಸಿನಲ್ಲಿ ನೆನೆಸ್ಕೊಂಡು ಓಂ ನಮ್ಮ ಶಿವಾಯ ಅಂತ ಹೇಳಿ ನೀವು ಒಂದು ಸರಳವಾಗಿ ಪೂಜೆ ಮಾಡಿಕೊಂಡು ಭಕ್ತಿ ನಂಬಿಕೆಯಿಂದ ನೀವು ಒಂದು ಶಿವನ ಆರಾಧನೆ ಮಾಡಿ ಅಷ್ಟೇ ಸಾಕು ನಿಮಗೆ ಶಿವನ ಅನುಗ್ರಹ ಹೆಚ್ಚಾಗಿ ಸಿಗುತ್ತದೆ ಜೊತೆಗೆ ನಿಮ್ಮ ಕೋರಿಕೆ ಕೂಡ ಈಡೇರುತ್ತದೆ ದೇವಸ್ಥಾನಕ್ಕೆ ಹೋಗೋದನ್ನು ಮರಿಬೇಡಿ ಆದಷ್ಟು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಮಸ್ಕಾರ ಮಾಡಿ ಬನ್ನಿ ಯಾಕೆ ಅಂತಂದ್ರೆ ನಾವು ಮನೆಯಲ್ಲಿ ಪೂಜೆ ಮಾಡೋ ರೀತಿನೇ ಬೇರೆ ದೇವಸ್ಥಾನದಲ್ಲಿ ಒಂದು ದೇವರ ಶಕ್ತಿನೇ ಬೇರೆ ಇರುತ್ತೆ ಹಾಗಾಗಿ ನಮಗೆ ಸಂಪೂರ್ಣವಾಗಿ ಶಿವನ ಅನುಗ್ರಹ ಸಿಗಬೇಕು ಅಂದರೆ ಆದಷ್ಟು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಮಸ್ಕಾರ ಮಾಡ್ಕೊಂಡು ಬನ್ನಿ ಇದಿಷ್ಟು ನೀವು ಶಿವರಾತ್ರಿಯಲ್ಲಿ ಮಾಡ್ಬೇಕಾಗಿರೋಂಥದ್ದು ನೋಡಿ ನಾವು ಮೊದಲು ಶಿವನ ಅರ್ಚನೆ ಮಾಡೋದಕ್ಕೂ ಮೊದಲು ಊದ್ಬತ್ತಿಯನ್ನು ಬೆಳಗ್ಗೆ ಧೂಪವನ್ನು ಹಚ್ಚಿ ನಂತರದಲ್ಲಿ ನಾವು ಶಿವನ ಅರ್ಚನೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ನೋಡಿ ಪುಸ್ತಕವನ್ನು ತಿಳಿಸ್ಕೊಡ್ತಾ ಇದ್ದೇನೆ ಇದರಲ್ಲಿ ಶಿವ ಸಹಸ್ರನಾಮ ಇದೆ ಶಿವ ಶತನಾಮಾವಳಿ ಇದೆ ಹಾಗೆಯೇ ಶಿವ ಅಷ್ಟೋತ್ತರ ಇದೆ ಇದರಲ್ಲಿ ಸಂಪೂರ್ಣವಾಗಿ ಶಿವನಿಗೆ ಸಂಬಂಧಪಟ್ಟಂಥ ಪ್ರತಿಯೊಂದು ಮಂತ್ರಗಳು ಕೂಡ ಇದರಲ್ಲಿ ಇದೆ ನೀವು ನೋಡ್ತಾ ಇರ್ಬೋದು ನೀವು ಈ ಒಂದು ಪುಸ್ತಕವನ್ನು ಬಿಲ್ವಷ್ಟಕ ಇದೆ ಎಲ್ಲವನ್ನು ಕೂಡ ಇದೆ ಇದರಲ್ಲಿ ಇದನ್ನು ನೀವೊಂದು ಪುಸ್ತಕವನ್ನು ತೆಗೆದುಕೊಂಡು ಬಂದು ಇಟ್ಕೊಂಡ್ರೆ ನೀವು ಶಿವರಾತ್ರಿ ಹಬ್ಬ ಅಂತಲ್ಲ ಪ್ರತಿ ಸೋಮವಾರ ಸೋಮವಾರ ನೀವು ಶಿವನ ಆರಾಧನೆ ಮಾಡಬೇಕಾದ್ರೆ ನೀವು ಇದನ್ನೆಲ್ಲವನ್ನು ಕೂಡ ಹೇಳಿಕೊಳ್ಳಬಹುದು ಒಂದು ಪಕ್ಷದಲ್ಲಿ ನಿಮ್ಮ ಮನೆಗೆ ಪುಸ್ತಕ ಇಲ್ಲ ನಮಗೆ ಹೇಳ್ಕೊಡೋದು ಕಷ್ಟ ಆಗುತ್ತೆ ಅನ್ನೋದಾದರೆ ನೀವು ಆಡಿಯೋ ಮೂಲಕ ಕೂಡ ನೀವು ಶಿವನ ಆರಾಧನೆ ಮಾಡಬಹುದು ಆಡಿಯೋ ಹಾಕೊಂಡು ನೀವು ಶಿವನ ಅಷ್ಟೋತ್ತರ ಮಾಡ್ಕೊಳ್ಳಿ ತುಂಬಾನೇ ಒಳ್ಳೇದು ಆದರೆ ಶಿವರಾತ್ರಿ ದಿವಸ ನೀವು ಶಿವ ಸಹಸ್ರನಾಮ ಹೇಳ್ಕೊಂಡ್ರೆ ತುಂಬಾ ತುಂಬಾ ನಿಮ್ಮ ಕೋರಿಕೆ ಬೇಗನೆ ಈಡೇರುತ್ತದೆ ನನ್ನ ಒಂದು ಅದು ವೈಯಕ್ತಿಕ ಸಲಹೆ ಯಾಕಂತಂದ್ರೆ ನಾನು ಅದು ಮಾಡಿದ ಮೇಲೆ ನನ್ನಲ್ಲಿ ಒಂದು ಕೆಲವೊಂದು ಬದಲಾವಣೆಗಳಾಗಿರೋದ್ರಿಂದ ನಿಮಗೆ ಅದನ್ನು ತಿಳಿಸ್ಕೊಡ್ತಾ ಇದ್ದೇನೆ ಆದಷ್ಟು ಒಂದು ಶಿವ ಸಹಸ್ರನಾಮ ಹೇಳ್ಕೊಳ್ಳಿ ಬಿಲ್ವ ಪತ್ರೆಯಿಂದನೇ ಮಾಡಬೇಕು ಅಂತಲ್ಲ ಸ್ವಲ್ಪ ಮಟ್ಟಿಗೆ ಬಿಲ್ವ ಪತ್ರೆ ನೀಡಿ ಯಾಕಂದ್ರೆ ಅಷ್ಟೊಂದು ಸಿಗದೆ ಹೋದಾಗ ಏನು ಮಾಡೋಕ್ಕಾಗದ ನಂತರದಲ್ಲಿ ನೀವು ಒಂದು ಅಕ್ಷತೆಯಿಂದ ಅಥವಾ ಒಂದು ವಿಭೂತಿಯಿಂದ ನೀವು ಅರ್ಚನೆ ಮಾಡಿ ತುಂಬ ಅಂದರೆ ತುಂಬಾನೇ ನಿಮಗೆ ನಿಮ್ಮ ನೀವೇ ನನಗೆ ಒಂದು ಮೆಸೇಜ್ ಮಾಡ್ತೀರಿ ನನಗೆ ತುಂಬಾನೇ ಒಳ್ಳೇದಾಯ್ತು ಅಂತೇಳಿ ಅಷ್ಟೊಂದು ಚೇಂಜಸ್ ಆಗ್ತಾ ಹೋಗುತ್ತದೆ ನೋಡಿ ಈ ರೀತಿಯಾಗಿ ನೀವು ಒಂದು ಅರ್ಚನೆ ಮಾಡ್ಕೋಬೋದು ನೋಡಿ ಬಿಲ್ವಾರ್ಚನೆ ಯಾವ ರೀತಿ ಮಾಡಬೇಕು ಅಂತಂದರೆ ಸ್ವಲ್ಪ ಮಟ್ಟಿಗೆ ಅಕ್ಷತೆಯನ್ನು ಹಾಕಿ ನಂತರದಲ್ಲಿ ನಾವು ಬಿಲ್ವಾರ್ಚನೆಯನ್ನು ಪ್ರಾರಂಭ ಮಾಡಬೇಕಾಗುತ್ತೆ ಒಂದು ಬಿಲ್ವ ಪತ್ರೆಯನ್ನು ಶಿವನ ಮೇಲೆ ಇಟ್ಟು ನಮಸ್ಕಾರ ಮಾಡಿಕೊಂಡು ನಂತರದಲ್ಲಿ ನೀವು ಬಿಲ್ವಾರ್ಚನೆಯನ್ನು ಪ್ರಾರಂಭ ಮಾಡಿ ಬಿಲ್ವ ಬಿಲ್ವಾರ್ಚನೆ ಪ್ರಾರಂಭ ಮಾಡೋದು ಚರಣಗಳಿಂದ ಅಂದರೆ ಕೆಳಭಾಗದಿಂದ ನೀವು ಅರ್ಚನೆಯನ್ನು ಪ್ರಾರಂಭ ಮಾಡಿ ಮಾಡಿಬಿಟ್ಟು ನೀವು ಶಿವನ ಕಂಪ್ಲೀಟಾಗಿ ಅದು ಕಾಣಿಸ್ತಾ ಇರೋ ರೀತಿಯಲ್ಲಿ ನೀವು ಅರ್ಚನೆ ಮಾಡ್ಕೋಬೋದು ಅಂದರೆ ಎಲೆಗಳಿಂದ ಸಂಪೂ ಸಂಪೂರ್ಣವಾಗಿ ಶಿವನಿಗೆ ನೀವು ಒಂದು ಬಿಲ್ವಾರ್ಚನೆ ಮಾಡಿ ನಾನು ನಿಮಗೆ ಕಾಣಿಸೋದಕ್ಕೋಸ್ಕರ ನಾನು ಆ ಒಂದು ಸ್ವಲ್ಪ ಸ್ವಲ್ಪ ಪ್ಲೇಸನ್ನು ಬಿಟ್ಟು ಜಾಗವನ್ನು ಬಿಟ್ಟು ನನಗೆ ಹಿಡ್ತಾ ಇದ್ದೇನೆ ಆದರೆ ನೀವು ಪ್ರತಿಯೊಂದನ್ನು ಅಷ್ಟೇ ಚರಣಗಳಿಂದ ಪ್ರಾರಂಭ ಮಾಡಿ ಮೇಲ್ಭಾಗದವರೆಗೂ ನೀವು ಒಂದು ಬಿಲ್ವಾರ್ಚನೆ ಮಾಡ್ತಾ ಬನ್ನಿ ಬಿಲ್ವಾರ್ಚನೆ ಮಾಡಬೇಕಾದ್ರೆ ಓಂ ನಮ್ಮ ಶಿವಾಯ ಅಂತೇಳಿ ಒಂದು ಮಂತ್ರವನ್ನು ಹೇಳಿಕೊಂಡು ನೀವು ಅರ್ಚನೆಯನ್ನು ಮಾಡಿ ನಿಮಗೆ ಯಾವುದೇ ರೀತಿ ಅಷ್ಟೋತ್ತರ ಹೇಳ್ಕೊಳ್ಳೋದಕ್ಕೆ ಬರೋದಿಲ್ಲ ಸಹಸ್ರನಾಮ ಹೇಳ್ಕೊಳ್ಳೋದಕ್ಕೆ ಬರೋದಿಲ್ಲ ಅಂತಂದರೆ ಸರಳವಾಗಿ ನೀವು ಈ ರೀತಿ ಮಾಡ್ಕೋಬೋದು ಈಗಾಗಲೇ ಹೇಳಿದಾಗ ಶಿವನಿಗೆ ಸರಳವಾಗಿ ಇದ್ರೆ ತುಂಬಾ ಇಷ್ಟವಾದದ್ದು ಹಾಗೆಯೇ ಅಖಂಡ ದೀಪ ನೀವು ಇವತ್ತು ಹಚ್ಚಿದರೆ ಅದು ಅಮಾವಾಸ್ಯ ಆಗುವವರೆಗೂ ಇರಬೇಕು ಇದ್ರ ಬಗ್ಗೆ ನಾನು ಮುಂದಿನ ವೀಡಿಯೋದಲ್ಲಿ ಸಂಪೂರ್ಣ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೇನೆ ಯಾರೆಲ್ಲ ನೀವು ಅವಿವಾಹಿತರಾಗಿರ್ತಿರೋ ನಿಮಗೆ ಒಂದು ಒಳ್ಳೆಯ ವರ ಅಥವಾ ವಧು ಸಿಗಬೇಕು ಅಂತ ಹೇಳಿದ್ರೆ ಸಂಕಲ್ಪ ಮಾಡಿಕೊಂಡು ಉಪವಾಸ ಇದ್ದು ಆಚರಣೆ ಮಾಡಿ ಹಾಗೆಯೇ ನಿಮಗೆ ಒಂದು ಸಂತಾನ ಅಪೇಕ್ಷೆ ಉಳ್ಳವರಾಗಿರ್ಬೋದು ಹಾಗೆಯೇ ಮಕ್ಕಳಿಗೆ ಒಂದು ಒಳ್ಳೆ ಭವಿಷ್ಯ ಸಿಗಬೇಕು ಒಂದು ವಿದ್ಯಾಭ್ಯಾಸ ಚೆನ್ನಾಗಿರಬೇಕು ಅಂತಲೇ ಜಾಬ್ ಆಗಬೇಕು ಅಂತ ಮತ್ತೊಂದು ಏನೋ ಒಂದು ನೀವು ಹೇಳ್ಕೊಂಡು ನೀವು ದೊಡ್ಡವರು ಕೂಡ ಒಂದು ಸಂಕಲ್ಪ ಮಾಡಿಕೊಂಡು ಈ ಒಂದು ಶಿವನ ಅರ್ಚನೆ ಮಾಡಿ ತುಂಬಾ ಒಳ್ಳೆಯದು ಹಾಗೆಯೇ ನಿಮಗೆ ಮತ್ತೊಂದು ವಿಷಯ ಹೇಳಬೇಕು ನೀವು ಶಿವರಾತ್ರಿಯಲ್ಲಿ ಮೂರು ನಿಯಮಗಳನ್ನು ನಾವು ಪಾಲನೆ ಮಾಡಲೇಬೇಕಾಗುತ್ತೆ ಅಂದರೆ ಆದಷ್ಟು ಯಾರಿಗೆಲ್ಲ ಶಕ್ತಿ ಇರುತ್ತೋ ಅವರು ಒಂದು ಏನಪ್ಪಾ ಅಂತಂದರೆ ನನಗೆ ಆಗೋದು ಇಲ್ಲ ಅಂತ ಬಿಡೋದಲ್ಲ ಕಷ್ಟ ಆದರೂ ಪರವಾಗಿಲ್ಲ ಮಾಡಿ ಅಂತ ಹೇಳ್ತಾ ಇದ್ದೇನೆ ಅದು ಯಾವ ರೀತಿ ಅಂತಂದರೆ ಉಪವಾಸ ಇರ್ಬೋದು ಉಪವಾಸ ಅಂತ ಬೆಳಗ್ಗೆ ಬೆಳಗ್ಗೆಯಿಂದ ಒಂದು ನಿರ್ಜಲ ಉಪವಾಸ ಮಾಡಿದ್ರೆ ಒಳ್ಳೇದು ಅಂದರೆ ನಿರ್ಜಲ ಉಪವಾಸ ಅಂತಂದರೆ ನೀರನ್ನು ಸಹ ಕುಡಿಯೋದೇ ಒಂದು ಉಪವಾಸ ಆಚರಣೆ ಮಾಡೋದು ಅದು ಆಗದೆ ಹೋದಾಗ ಅಟ್ಲೀಸ್ಟ್ ಒಂದು ಹಣ್ಣು ಇಷ್ಟರ ಮಟ್ಟಿಗೆ ಅಷ್ಟೇ ಉಪವಾಸ ಆಚರಣೆ ಮಾಡಿದ್ರೆ ಒಳ್ಳೇದು ತೀರಾ ಏನನ್ನೂ ಕೂಡ ತಿನ್ನೋದಕ್ಕೆ ಬೇಡ ರಾತ್ರಿ ಸಮಯದಲ್ಲಿ ನಿಮಗೆ ತೀರಾ ಉಪವಾಸ ಇರೋದಕ್ಕೆ ಆಗೋದೇ ಇಲ್ಲ ಅಂತ ಅಂದ ಪಕ್ಷದಲ್ಲಿ ನೀವು ರಾತ್ರಿ ಅವಲಕ್ಕಿ ಉಪ್ಪಿಟ್ಟು ಈ ರೀತಿಯಾಗಿ ನೀವು ತೆಗೆದುಕೋಬೋದು ನೋಡಿ ಶಿವರಾತ್ರಿ ಹಬ್ಬದಲ್ಲಿ ಈ ಮೂರು ನಿಯಮಗಳನ್ನು ನಾವು ಪಾಲನೆ ಮಾಡಲೇಬೇಕು ಒಂದು ಉಪವಾಸ ನಂತರದಲ್ಲಿ ಜಾಗರಣೆ ನಂತರದ ಶಿವನ ಆರಾಧನೆ ಮಾಡ್ತಾನೆ ಇರಬೇಕು ಶಿವರಾತ್ರಿ ಮುಗಿಯೋವರೆಗೂ ನಾವು ಶಿವನ ಆರಾಧನೆ ಮಾಡಬೇಕು ನಾವು ಓಂ ನಮ್ಮ ಶಿವ ಅಂತ ಹೇಳ್ಕೊಳ್ಳೋದು ನಿಮಗೇನು ಕಷ್ಟ ಆಗೋಲ್ಲ ಅಲ್ವಾ ಅದನ್ನೇ ನೀವು ದೇವರ ಮುಂದೆ ಕುಳಿತುಕೊಂಡು ಹೇಳ್ಕೋಬೇಕು ಆ ಥರ ಏನಿಲ್ಲ ನೀವು ಒಂದು ಸರಿಯಾದ ಜಾಗದಲ್ಲಿ ಕುಳಿತುಕೋಬೋದು ಒಳ್ಳೆ ರೀತಿಯಲ್ಲಿ ಕುಳಿತುಕೊಂಡು ನೀವು ಒಂದು ಓಂ ನಮ್ಮ ಶಿವ ಅಂತ ಒಂದು ಶಿವನ ಆರಾಧನೆ ಮಾಡಿ ಅದರಲ್ಲೂ ರಾತ್ರಿಯ ಸಮಯದಲ್ಲಿ ನೀವು ಯಾರು ಸಾವಿರ ಬಾರಿ ನೀವು ಒಂದು ಶಿವನ ನಾಮಸ್ಮರಣೆ ಮಾಡ್ತೀರೋ ಅವರಿಗೆ ನೀವು ಏನು ಅಂದ್ಕೊಂಡಿರ್ತೀರೋ ಅದು ಖಂಡಿತ ವಾಗ್ಲು ಈಡೇರುತ್ತದೆ ನೋಡಿ ಅಕ್ಷತೆ ಬಗ್ಗೆ ನಿಮಗೆ ಇವಾಗಲೇ ತಿಳಿಸ್ಕೊಟ್ಟಿದ್ದೇನೆ ಸ್ವಲ್ಪ ಕೊನೆಯ ಬಾರಿ ನಾವು ಸ್ವಲ್ಪ ಅಕ್ಷತೆನಾಗಿ ಹಾಕಿ ನಮಸ್ಕಾರ ಮಾಡ್ಕೊಂಡು ಧೂಪವನ್ನು ಬೆಳಗ್ಗೆ ನಾವು ಏನೋ ಒಂದು ಕಾಯಿಯನ್ನು ಸಂಕಲ್ಪ ಮಾಡಿ ಇಟ್ಟಿರ್ತೇವೋ ಅದೇ ಕಾಯಿಯನ್ನು ನಾವು ಒಡೆದು ಅದರ ನಂತರದಲ್ಲಿ ಮಂಗ್ಲಾರತಿನ ಮಾಡಬೇಕಾಗುತ್ತೆ ಮಂಗ್ಲಾರತಿ ಮಾಡಿದ ಮೇಲೆ ನಾವು ಉತ್ತರಾಣಿ ಕಡ್ಡಿಯ ಒಂದು ಆರತಿಯನ್ನು ಮಾಡಬೇಕಾಗುತ್ತೆ ಈಗಾಗಲೇ ನಿಮಗೆ ಉತ್ತರಾಣಿ ಕಡ್ಡಿಯ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೇನೆ ಅದನ್ನು ಸಿದ್ಧತೆ ಮಾಡಿಟ್ಕೊಂಡು ಕೊನೆಯಲ್ಲಿ ನಾವು ಆ ಒಂದು ಕಡ್ಡಿಯನ್ನು ಬೆಳಗಿ ಅಂದರೆ ದೇವರ ಮುಂದೆ ಬೆಳಗ್ಬಿಟ್ಟು ನಂತರದಲ್ಲಿ ಒಂದು ಸರಿಯಾದ ಜಾಗದಲ್ಲಿ ಇಡಿ ಅಂದರೆ ಮಕ್ಕಳಿಗೆ ಸಿಗದೇ ಇರುವಂಥ ಜಾಗದಲ್ಲಿ ಆ ಕಡ್ಡಿಯನ್ನು ಇಡಿ ನೋಡಿ ಮಂಗಳಾರತಿ ಎಲ್ಲ ಆದಮೇಲೆ ತೀರ್ಥವನ್ನು ಪ್ರೋಕ್ಷಣೆ ಮಾಡಬೇಕು ಇದಿಷ್ಟು ನೀವು ಶಿವರಾತ್ರಿ ಹಬ್ಬದ ದಿವಸ ಪೂಜೆ ಮಾಡ್ಕೋಬೇಕಾಗಿರುವಂಥ ವಿಧಿವಿಧಾನಗಳು ಆದರೆ ಹಾಗೆಯೇ ಅದನ್ನು ನಾವು ಯಾವಾಗ ವಿಸರ್ಜನೆ ಮಾಡಬೇಕು ಅಂತಂದರೆ ಹತ್ತೊಂಬತ್ತನೇ ತಾರೀಕು ಬೆಳಗ್ಗೆ ನೀವು ಒಂದು ಸರಿಯಾದ ರೀತಿಯಲ್ಲಿ ಆ ಎಲೆಗಳು ನಾವೇನಿಟ್ಟಿರ್ತೀವೋ ಅದನ್ನೆಲ್ಲವನ್ನು ತೆಗೆದು ಮತ್ತೊಮ್ಮೆ ಶಿವನಿಗೆ ಅಭಿಷೇಕ ಮಾಡಿ ಆಮೇಲೆ ಪ್ರಸಾದ ಅಂತೇಳಿ ಹೋಳಿಗೆ ಮಾಡಿದ್ರೆ ತುಂಬಾ ಒಳ್ಳೆಯದು ನಾವು ಸಾಮಾನ್ಯವಾಗಿ ನಾವೆಲ್ಲ ಮಾಡೋದು ಹೋಳ್ಗೆ ನಿಮಗೆ ಆವತ್ತು ಆ ಒಂದು ಸಮಯದಲ್ಲಿ ನೀವು ತಂಬಿಟ್ಟಾದರೂ ಮಾಡ್ಬೋದು ಅಥವಾ ಹಾಲನ್ನಾದ್ರೂ ಇಟ್ಟು ನೀವು ನಿಮ್ಮ ಒಂದು ಶಕ್ತಿ ಯಾವ ರೀತಿ ಇರುತ್ತೋ ಆ ರೀತಿ ನೀವು ಸರಳವಾಗಿ ನೀವು ಶಿವನ ಪೂಜೆ ಮಾಡಿ ಮಾಡಿಕೊಂಡು ಪೂಜೆಯನ್ನು ಮುಕ್ತಾಯ ಮಾಡ್ಕೋಬೋದು ಅದರ ನಂತರದ ಸಮಯದಲ್ಲಿ ಬರುವಂಥದ್ದೇ ಅಮಾವಾಸ್ಯೆ ಅಮಾವಾಸ್ಯೆ ಬಗ್ಗೆ ನಾನು ಮುಂದಿನ ಭಿಡ್ಯದಲ್ಲಿ ತಿಳಿಸ್ಕೊಡ್ತೇನೆ ಹಾಗೆ ಉತ್ತರಾಣಿ ಉತ್ತರಾಣಿಕೆ ಬಗ್ಗೆ ನಿಮಗೆ ಸಾಕಷ್ಟು ಮಾಹಿತಿಗಳು ಕೊಟ್ಟಿದ್ದೆ ಅದರಲ್ಲಿ ನಿಮಗೆ ಸಿಕ್ಕರೆ ನೀವು ಮಾಡ್ಬೋದು ಇಲ್ಲ ಅಂತಂದರೆ ನೀವು ಅದನ್ನು ಸ್ಕಿಪ್ ಮಾಡ್ಬೋದು ಇದಿಷ್ಟು ಫ್ರೆಂಡ್ಸ್ ನೀವು ಶಿವರಾತ್ರಿ ಹಬ್ಬದ ದಿವಸ ಆಚರಣೆ ಮಾಡಬೇಕಾಗಿರುವಂಥದ್ದು ತುಂಬ ಸರಳವಾಗಿ ಆಚರಣೆ ಮಾಡಿ ಆಡಂಬರ ಬೇಡ ಒಂದು ಒಂದೇ ಒಂದು ಹೂ ಬಿಟ್ಟರೂ ಪರವಾಗಿಲ್ಲ ಆದರೆ ಇದನ್ನು ನೀವು ಏನಪ್ಪ ಅಂದರೆ ಬಿಲ್ವ ಪತ್ರ ಇಡೋದನ್ನ ಮಾತ್ರ ಮರಿಬೇಡಿ ಒಂದು ಎರಡು ಬಿಲ್ವ ಸಿಗ್ ಸಿಗಲ್ಲ ಅಂತ ಅನ್ಕೊಳ್ಳೋಕ್ಕೆ ಹೋಗ್ಬೇಡಿ ಯಾಕಂದರೆ ಶಿವನ ದೇವಸ್ಥಾನದಲ್ಲಿ ಸಿಕ್ಕೇ ಸಿಗುತ್ತೆ ಅಟ್ಲೀಸ್ಟ್ ಅಲ್ಲಿಂದನೂ ತೆಗೆದುಕೊಂಡು ಬಂದು ನೀವು ಶಿವನಿಗೆ ಅರ್ಪಣೆ ಮಾಡಿ ನೀವು ಪೂಜೆಯನ್ನು ಮಾಡ್ಕೊಳ್ಳೋಕ್ಕೆ ಶಿವರಾತ್ರಿ ಹಬ್ಬದಲ್ಲಿ ಬಿಲ್ವ ಪತ್ರ ಇಲ್ಲದೇ ಶಿವ ಶಿವನ ಪೂಜೆ ನಮಗೆ ಸಂಪೂರ್ಣ ಆಗೋದಿಲ್ಲ ಹಾಗಾಗಿ ಇದಿಷ್ಟು ನಾನು ನಿಮಗೆ ತಿಳಿಸ್ಕೊಡ್ಬೇಕಾಗಿರೋ ವಿಷಯಗಳು ಇನ್ನು ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಗಳು ಕೊಡ್ತಾ ಹೋಗ್ತೇನೆ ಸೊ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರಂಥ ಮಾಹಿತಿಗೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು